Hello dear students, ನಾನು ಲಾಸ್ಟ್ ವಿಡಿಯೋದಲ್ಲಿ ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ವರ್ಕ್ ರಿಸರ್ಚ್ ಸಮಾಜ ಕಾರ್ಯ ಸಂಶೋಧನೆಯ ಪ್ರಾಮುಖ್ಯತೆ ಏನು ಅನ್ನೋದನ್ನು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಈಗ ಮಾಡ್ತಾ ಇರೋಂತಹ ಕ್ಲಾಸ್ ಸ್ಟೆಪ್ಸ್ ಆರ್ ಪ್ರೋಸೆಸ್ ಆಫ್ ಸೋಷಿಯಲ್ ವರ್ಕ್ ರಿಸರ್ಚ್ ಅಂದರೆ ಸಮಾಜ ಕಾರ್ಯ ಸಂಶೋಧನೆಯ ಪ್ರಕ್ರಿಯೆಗಳು ಅಥವಾ ಹಂತಗಳು. ಒಬ್ಬ ಸಮಾಜ ಕಾರ್ಯಕರ್ತ ತಾನು ಸಂಶೋಧನೆಯನ್ನು ಮಾಡ್ತೀನಿ ಅಂತ ಹೋದಾಗ ಯಾವ ಯಾವ ಹಂತಗಳನ್ನು ಆತ ಕಡ್ಡಾಯವಾಗಿ ಫಾಲೋ ಮಾಡಬೇಕಾಗುತ್ತೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಇಲ್ಲಿ ಸಂಶೋಧಕ ತಾನು ಸಂಶೋಧನೆಯನ್ನು ಮಾಡ್ತೀನಿ ಅಂತ ಹೇಳಿ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡ ನಂತರ ಹೇಗೆ ಅವನು ಅಂತಿಮ ಹಂತವನ್ನು ತಲುಪಬೇಕಾಗುತ್ತೆ ಅನ್ನೋದರ ಮಧ್ಯೆ ಅನೇಕ ರೀತಿಯ ಹಂತಗಳು ಕಂಡುಬರುತ್ತವೆ. ಇಲ್ಲಿ ಸಮಾಜ ಕಾರ್ಯ ಸಂಶೋಧನೆಯ ಪ್ರಕ್ರಿಯೆಗಳು ಅಥವಾ ಹಂತಗಳು ಅಂತ ಬಂದಾಗ ಒಟ್ಟು 8 ಸ್ಟೆಪ್ಸ್ಗಳಿದೆ. ಅಂದರೆ 8 ಹಂತಗಳು ಇರ್ತವೆ. ಈ 8 ಹಂತಗಳಲ್ಲಿ ಮೊದಲನೇ ಹಂತ ಆದ ನಂತರ ಎರಡನೇದಂದರೆ ಒಂದು ಹಂತ ಪೂರ್ಣಗೊಂಡ ನಂತರವೇ ಮತ್ತೊಂದು ಹಂತವನ್ನು ಪ್ರವೇಶಿಸಲು ಸಾಧ್ಯ ಆಗುತ್ತದೆ. ಯಾವ್ಯಾವ ಆ ಹಂತಗಳು ಅನ್ನೋದನ್ನು ಈಗ ನೋಡೋಣ. ಮೊದಲನೇದಾಗಿ ಬಂದಾಗ ಸಂಶೋಧನಾ ವಿಷಯದ ಆಯ್ಕೆ, ಸೆಲೆಕ್ಷನ್ ಆಫ್ ರಿಸರ್ಚ್ ಟಾಪಿಕ್. ಸೆಕೆಂಡ್ ಒನ್, ಸಂಶೋಧನಾ ವಿಷಯಕ್ಕೆ ಸಂಬಂಧಿಸಿದ ಸಾಹಿತ್ಯ ಅಧ್ಯಯನ. ಮೂರನೇದು, ಪ್ರಕಲ್ಪನೆ ಅಥವಾ ಆಧಾರ ಕಲ್ಪನೆಯ ರಚನೆ. ನಾಲ್ಕನೇದು, ಸಂಶೋಧನಾ ವಿನ್ಯಾಸದ ರಚನೆ. ಐದನೆಯದು, ಮಾದರಿ ಅಥವಾ ನಮೂನೆಯ ಆಯ್ಕೆ. ಆರನೆಯದು, ದತ್ತಾಂಶಗಳ ಅಥವಾ ಮಾಹಿತಿಗಳ ಸಂಗ್ರಹಣೆ. ಏಳನೆಯದು, ದತ್ತಾಂಶಗಳ ಅಥವಾ ಮಾಹಿತಿಗಳ ವಿಶ್ಲೇಷಣೆ. ಎಂಟನೆಯದು, ಸಂಶೋಧನಾ ವರದಿಯ ತಯಾರಿಕೆ. ಈ ಒಟ್ಟು 8 ಹಂತಗಳನ್ನು ಫಾಲೋ ಮಾಡುವುದರ ಮೂಲಕ ಒಬ್ಬ ಸಂಶೋಧಕ ತನ್ನ ಸಂಶೋಧನಾ ಕಾರ್ಯವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಬಹುದಾಗಿರುತ್ತೆ. ಅಲ್ಲಿ ಈ ಎರಡು, ಮೊದಲನೇ ಮತ್ತು ಎರಡನೇ ಹಂತ ಹಾಗೂ ಮೂರನೇ ಹಂತವನ್ನು ನಾವು ಫಸ್ಟ್ ಯೂನಿಟಲ್ಲಿ ನೋಡ್ತಾ ಇದ್ದೀವಿ. ಈ ಸಂಶೋಧನಾ ವಿಷಯದ ಆಯ್ಕೆ ಮತ್ತು ಸಾಹಿತ್ಯ ಅಧ್ಯಯನ, ಪ್ರಾಕಲ್ಪನೆ ಅಥವಾ ಆಧಾರ ಕಲ್ಪನೆ ರಚನೆ, ಈ ಮೂರು ವಿಷಯವನ್ನು ನಾವು ಯೂನಿಟ್ 1ನಲ್ಲೇ ನೋಡ್ತೀವಿ. ಸಂಶೋಧನಾ ವಿನ್ಯಾಸದ ರಚನೆ, ಮಾದರಿ ಅಥವಾ ನಮೂನೆಯ ಆಯ್ಕೆ, ಈ ಎರಡೂ ಟಾಪಿಕನ್ನು ನಾವು ಈ ಸೆಕೆಂಡ್ ಯೂನಿಟಲ್ಲಿ ನೋಡ್ತೀವಿ. ಮೂರನೇದಾಗಿ ದತ್ತಾಂಶಗಳ ಅಥವಾ ಮಾಹಿತಿಗಳ ಸಂಗ್ರಹಣೆಯ ವಿಷಯವನ್ನು ಮತ್ತು ದತ್ತಾಂಶಗಳ ಮತ್ತು ಮಾಹಿತಿಗಳ ವಿಶ್ಲೇಷಣೆ, ಸಂಗ್ರಹಣೆ ಮತ್ತು ವಿಶ್ಲೇಷಣೆ, ಈ ಎರಡನ್ನು ನಾವು ಯೂನಿಟ್ 3ರಲ್ಲಿ ನೋಡ್ತೀವಿ. ಇದೇ ರೀತಿ ಅಗೈನ್ ದತ್ತಾಂಶಗಳ ವಿಶ್ಲೇಷಣೆ ಮತ್ತು ಸಂಶೋಧನಾ ವರದಿಯ ತಯಾರಿಕೆ, ಈ ಪುನಃ 7ನೇ ಹಂತದಲ್ಲಿ ಅರ್ಧ ಭಾಗವನ್ನು ನಾವು 4ನೇ ಯೂನಿಟಲ್ಲಿ ನೋಡ್ತಾ ಇರ್ತೀವಿ. ಅಂದರೆ ಈ ಇಡೀ ಸೋಷಿಯಲ್ ವರ್ಕ್ ರಿಸರ್ಚ್ ಪೇಪರ್ ಅನ್ನುವಂತಹ ಪೇಪರ್ನಲ್ಲಿ ಬರುವಂತಹ 4 ಯೂನಿಟ್ಗಳಲ್ಲಿ 3.5 ಯೂನಿಟು ಈ ಸಂಶೋಧನಾ ಪ್ರಕ್ರಿಯೆಗಳನ್ನೇ ಒಳಗೊಂಡಿರುತ್ತೆ. ಇದೇ ಮೈನ್ ಹೆಡ್ಲೈನ್ಸ್ ಆಗಿ ಇರೋದನ್ನು ನಾವಿಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೂರನೇದು, ಸಂಶೋಧನಾ ವಿಷಯದ ಆಯ್ಕೆ. ಇಲ್ಲಿ ನಾವು ಅಂಗಡಿಗೆ ಹೋಗಬೇಕು ಅಂದ್ರೂ ಕೂಡ ನಾವು ಏನಾದರೂ ಒಂದು ವಸ್ತುವನ್ನು ತರಬೇಕು ಅನ್ನೋದನ್ನು ನಮ್ಮ ತಲೆಯಲ್ಲಿ ಇಟ್ಕೊಂಡೇ ಹೋಗ್ತೀವಿ ಅಲ್ವಾ. ಯಾರ ಜೊತೆಲ್ಲಾದ್ರೂ ಮಾತಾಡಬೇಕು ಅಂದು ನಾವು ಏನು ಮಾತಾಡಬೇಕು ಅನ್ನೋದನ್ನು ತಿಳ್ಕೊಂಡು ನಾವು ಮಾತನಾಡೋದಕ್ಕೆ ಹೋಗ್ತೀವಿ, ವಿನಃ ಸುಮ್ಮನೆ ಮಾತನಾಡೋದಿಲ್ಲ. ಮತ್ತು ನಾವು ಎಲ್ಲಾದರೂ ಹೋಗ್ತೀವಿ ಅಂತಂದೂ ಕೂಡ ಯಾವುದಾದ್ರು ಒಂದು ನಿರ್ದಿಷ್ಟವಾದ ಉದ್ದೇಶ ಇದ್ದೇ ಇರುತ್ತೆ. ಅದೇ ರೀತಿ ಸಂಶೋಧನೆಯನ್ನು ಪ್ರಾರಂಭ ಮಾಡ್ತೀನಿ ಅಂತಂದರೆ ಇದು ಯಾವುದೇ ಶೂನ್ಯದಿಂದ ಹುಟ್ಟಿ ಬರೋದಿಲ್ಲ. ಅಂದರೆ ಪ್ರತಿಯೊಂದು ಸಂಶೋಧನೆಯ ಹಿಂದೆಯೂ ಕೂಡ ಯಾವುದಾದರೊಂದು ಗಹನವಾದ ಅಥವಾ ಕುತೂಹಲಕರವಾದ ವಿಷಯ ಇದ್ದೇ ಇರುತ್ತೆ. ಯಾವ ನಿಶ್ಚಿತ ವಿಷಯ ಅಥವಾ ಸಮಸ್ಯೆ ಕುರಿತಾಗಿ, ಅಂದರೆ ಒಂದು ನಿರ್ದಿಷ್ಟ ವಿಷಯ ಇರಬಹುದು ಅಥವಾ ಒಂದು ನಿರ್ದಿಷ್ಟ ಸಮಸ್ಯೆ ಕುರಿತಾಗಿ ಪೂರ್ಣವಾದ ಮಾಹಿತಿ ಇರೋದಿಲ್ಲವೋ, ಅಲ್ಪ ಸ್ವಲ್ಪ ಮಾಹಿತಿ ಇರಬಹುದು ಅಥವಾ ಆ ವಿಷಯದ ಕುರಿತಾಗಿ ಸ್ಪಷ್ಟವಾದ ಕಲ್ಪನೆ ಮೂಡಿರುವುದಿಲ್ಲವೋ, ಅಂತಹ ವಿಷಯ ಯಾವುದೆಂದು ಕಂಡುಕೊಂಡು ಅದಕ್ಕೆ ಸಂಬಂಧಿಸಿದ ಜ್ಞಾನದಲ್ಲಿನ ಬಿರುಕು ಅಥವಾ ಕೊರತೆ ಯಾವುದೆಂದು ಹುಡುಕಿ ಅದನ್ನು ಸರಿಪಡಿಸುವುದು ಸಂಶೋಧನೆಯ ಉದ್ದೇಶ ಆಗಿರುತ್ತೆ. ಅಂದರೆ ನಮಗೆ ಯಾವುದು ಈಗ COVID-19 ಇರಬಹುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ಣ ಮಾಹಿತಿ ಅದು ಇಲ್ಲ, ಅದಕ್ಕೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದ ಕಲ್ಪನೆಯೂ ಕೂಡ ಇಲ್ಲ. ಇಲ್ಲಿ ಯಾವ ಮಾಹಿತಿ ಕೊರತೆ ಇದೆಯೋ ಅಥವಾ ಯಾವ ವಿಷಯಕ್ಕೆ ಸಂಬಂಧಪಟ್ಟ ಕಲ್ಪನೆಯಲ್ಲಿ ಸ್ಪಷ್ಟತೆ ಇರೋದಿಲ್ಲವೋ, ಅಂತಹ ವಿಷಯದ ಕೊರತೆ ಅಥವಾ ಬಿರುಕು ಯಾವುದು ಎಂಬುದನ್ನು ತಿಳಿದುಕೊಂಡು ಸಂಶೋಧಕ ತನ್ನ ಸಂಶೋಧನಾ ವಿಷಯವನ್ನು ಆಯ್ಕೆಯನ್ನು ಮಾಡಬೇಕಾಗುತ್ತದೆ. ಇಲ್ಲಿ ಒಬ್ಬ ಸಂಶೋಧಕ ತಾನು ಆಯ್ಕೆ ಮಾಡಿಕೊಳ್ಳುವಂತಹ ವಿಷಯಕ್ಕೆ
ಹೊಸ ಹೊಸ ವಿಷಯಗಳನ್ನು ಕಂಡುಹಿಡಿಯುವುದು ಮತ್ತು ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಹೊಸ ಸಿದ್ಧಾಂತಗಳನ್ನು ರಚನೆ ಮಾಡ್ತಾ ಹೋದ ಹಾಗೆ ಆ ವಿಷಯದ ಜ್ಞಾನ ನಿಧಿಯು ಮತ್ತಷ್ಟು ವಿಸ್ತಾರಗೊಳ್ಳಲು ಸಾಧ್ಯ ಆಗುತ್ತೆ. ಆದ್ದರಿಂದಾಗಿ ಸಂಶೋಧಕ ತಾನು ಸಂಶೋಧನೆಗಾಗಿ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳುವ ಮೊದಲು ತನ್ನ ಸಂಶೋಧನಾ ವಿನ್ಯಾಸದ ಅಥವಾ ತನ್ನ ಸಂಶೋಧನೆಯ ವ್ಯಾಪ್ತಿ ಯಾವುದು, ಅದರ ಇತಿಮಿತಿಗಳು ಯಾವುದು ಅನ್ನೋದನ್ನು ಸ್ಪಷ್ಟವಾಗಿ ಗುರುತಿಸಿಕೊಂಡು ತನ್ನ ಸಂಶೋಧನಾ ವಿಷಯವನ್ನು ಆಯ್ಕೆ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲನೇದಂತ ಬಂದಾಗ ಸಂಶೋಧನಾ ವಿಷಯದ ಆಯ್ಕೆ ಅತ್ಯಂತ ಬಹಳ ಕುತೂಹಲಕಾರಿಯಾದ ಮತ್ತು ಬಹಳ ಎಚ್ಚರಿಕೆಯಿಂದಲೇ ತನ್ನ ಸಂಶೋಧನಾ ವಿಷಯವನ್ನು ಆಯ್ಕೆ ಮಾಡಬೇಕಾಗುತ್ತೆ. ಇಲ್ಲಿ COVID-19 ಅಂತ ನಡೀತಾ ಇದೆ. ಒಬ್ಬ ಸಮಾಜ ಕಾರ್ಯಕರ್ತನಾಗಿ ನಾನು ಇಡೀ ವೈದ್ಯಕೀಯ ವಿಷಯವನ್ನು ಅಧ್ಯಯನ ಮಾಡ್ತೀನಿ ಅಂತ ಆಗಲ್ಲ. ಅದರ ಬದಲಾಗಿ COVID-19 ಈ ಸಮಸ್ಯೆಗಳಿಗೆ ಎದುರಾದಂತಹ ಜನರು ಯಾವ ವಿಧವಾದ ಸಮಸ್ಯೆಗಳನ್ನು ಎದುರಿಸಿದ್ರು, ಆ ಸಮಸ್ಯೆಯಿಂದ ಹೇಗೆ ಹೊರಗಡೆಗೆ ಬಂದು ಅನ್ನೋದನ್ನು ಸಂಶೋಧನೆಯನ್ನು ಮಾಡಬಹುದಾಗಿರುತ್ತದೆ. ಒಬ್ಬ ಸಂಶೋಧಕ ತನ್ನ ಕಾರ್ಯಕ್ಷೇತ್ರದ ಮತ್ತು ತನ್ನ ಸಾಮರ್ಥ್ಯದ ಇತಿಮಿತಿಗಳನ್ನು ಅರಿತುಕೊಂಡು ಸಂಶೋಧನಾ ವಿಷಯವನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಇದು ಮೊದಲನೆಯ ಹಂತ. ಯಾವ ಸಂಶೋಧನಾ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರ್ತೀವೋ ಅದು ಆತನ ಸಾಮರ್ಥ್ಯದ ಆಧಾರದ ಮೇಲೆ ನಿಂತಿರಬೇಕಾಗುತ್ತದೆ ಅಂತ ನಾನಿಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಮೊದಲನೆಯ ವಿಷಯ, ಅದು ಸಂಶೋಧನಾ ವಿಷಯದ ಆಯ್ಕೆ ಮೊದಲನೆಯ ಹಂತ. ನೆಕ್ಸ್ಟ್ ಎರಡನೇದು ಸಂಶೋಧನಾ ವಿಷಯಕ್ಕೆ ಸಂಬಂಧಿಸಿದ ಸಾಹಿತ್ಯ ಅಧ್ಯಯನ. ಇಲ್ಲಿ ಸಂಶೋಧಕ ತಾನು ಇಂತಹ ವಿಷಯವನ್ನು ಸಂಶೋಧನೆ ಮಾಡ್ತೀನಿ ಅಂತ ಅಂತಿಮವಾಗಿ ನಿರ್ಧಾರವನ್ನು ಮಾಡಿಕೊಂಡ ನಂತರ ಅದಕ್ಕೆ ಸಂಬಂಧಿಸಿದ ಇತ್ತೀಚಿನವರೆಗಿನ ಸಾಹಿತ್ಯವನ್ನು ಅರಿತುಕೊಳ್ಳಲು ಪ್ರಯತ್ನವನ್ನು ಮಾಡ್ತಾನೆ. ಅಂದರೆ ತಾನು ಯಾವ ವಿಷಯವನ್ನು ಆಯ್ಕೆ ಮಾಡಬೇಕು ಅಂತ ಅಂತಿದ್ದೀನೋ ಅದಕ್ಕೆ ಎಲ್ಲೆಲ್ಲೆಲ್ಲ ಮಾಹಿತಿಗಳು ಸಿಗ್ತವೋ ಅವೆಲ್ಲವನ್ನು ಕೂಡ ಹುಡುಕುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಅಂದರೆ ನೀವೇನು ಮಾಡ್ತೀರಾ, ನಿಮಗೊಂದು ಟೆಸ್ಟ್ ಅಂತ ಕೊಟ್ಟರೆ ಅಥವಾ ಸೆಮಿನಾರ್ ಟಾಪಿಕ್ ಅಂತ ಕೊಟ್ಟರೆ ಏನು ಮಾಡ್ತೀರಾ, ಇದು ನಿಮ್ಗೆ ಅದು ವಿಷಯ ಆಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಲೈಬ್ರರಿಯಲ್ಲಿ ಸಿಗುತ್ತೆ ಅಂತ ಹೋಗಿ ಹುಡುಕ್ತೀರಲ್ವಾ. ಇದೇ ರೀತಿ ಸಂಶೋಧಕನು ಕೂಡ ತನ್ನ ಸಂಶೋಧನಾ ವಿಷಯವನ್ನು ಆಯ್ಕೆ ಮಾಡಿಕೊಂಡ ನಂತರ ಅದಕ್ಕೆ ಸಂಬಂಧಿಸಿದ ಸಾಹಿತ್ಯವನ್ನು ಅರಿತುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಆಯ್ಕೆ ಮಾಡ್ತಾನೆ. ತನ್ನ ವಿಷಯದ ಮೇಲೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬೆಳಕನ್ನು ಚೆಲ್ಲುವಂತಹ ಗ್ರಂಥಗಳು, ದಾಖಲೆಗಳು, ದಸ್ತಾವೇಜುಗಳು ಅಂದರೆ ಫೈಲ್ಗಳು, ಕಡತಗಳು ಅಂದು ಕೂಡ ಫೈಲ್ಗಳು, ವಿಶ್ವಕೋಶಗಳು, ನಿಘಂಟುಗಳು, ನಿಯತಕಾಲಿಕೆಗಳು ಅಂದರೆ ಮ್ಯಾಗ್ಜಿನ್ಗಳು, ಇವೆ ಮುಂತಾದ ಸಂಬಂಧಪಟ್ಟ ಸಾಹಿತ್ಯವನ್ನು ಪೂರ್ಣವಾಗಿ ಅರಿವನ್ನು ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಬಹಳ ತಾಳ್ಮೆಯಿಂದ ಆಸಕ್ತಿಯಿಂದ ಮಾಡಬೇಕಾಗುತ್ತೆ. ಅಂದರೆ ತನಗೆ ಒಂದು ಮಾಹಿತಿ ಯಾವ ಯಾವ ವಿಷಯಗಳಿಂದ ಸಿಗ್ತವೋ ಅವುಗಳೆಲ್ಲವನ್ನು ಕೂಡ ಬಹಳ ತಾಳ್ಮೆಯಿಂದ ಆಸಕ್ತಿಯಿಂದ ಅಧ್ಯಯನವನ್ನು ಮಾಡಿ ತನ್ನ ಸಂಶೋಧನೆಗೆ ಬೇಕಾದಂತಹ ವಿಷಯವನ್ನು ಅಥವಾ ವಿಷಯದ ಮಾಹಿತಿಯನ್ನು ಪಡ್ಕೊತಾ ಹೋಗ್ತಾನೆ. ಈ ಮಾಹಿತಿಗಳು ನೆಸ್ತು ಸಂಶೋಧಕನಿಗೆ ಪ್ರಾಕಲ್ಪನೆಗಳನ್ನು ರಚನೆ ಮಾಡಿಕೊಳ್ಳಲು, ಸಂಶೋಧನಾ ತಂತ್ರಗಳನ್ನು ತಯಾರಿಸಿಕೊಳ್ಳಲು ಮತ್ತು ಬಳಸಿಕೊಳ್ಳಲು ಮತ್ತು ಕ್ಷೇತ್ರ ಕಾರ್ಯವನ್ನು ಹೇಗೆ ನಡೆಸಬೇಕೆಂದು ನಿರ್ಧರಿಸಲು ಸಹಾಯ ಮಾಡುತ್ತೆ. ಮುಂದೆ ಇಲ್ಲಿ ಒಂದಷ್ಟು ಮಾರ್ಗದರ್ಶನ ಸಾಹಿತ್ಯ ಅಧ್ಯಯನದಿಂದ ದೊರೆಯುತ್ತೆ ಅಂತ ಹೇಳಬಹುದು. ನೆಕ್ಸ್ಟು ಮುಂದಿನ ಹಂತವಾದಂತಹ ಪ್ರಾಕಲ್ಪನೆಗೆ ಹೋಗಬೇಕು ಅಂದು ಕೂಡ ಈ ಸಂಶೋಧನಾ ವಿಷಯದ ಸಾಹಿತ್ಯ ಅಧ್ಯಯನದಿಂದ ಒಬ್ಬ ಸಂಶೋಧಕನಿಗೆ ಸೂಕ್ತವಾದ ಮಾರ್ಗದರ್ಶನ ಸಿಗುತ್ತಾ ಹೋಗುತ್ತೆ. ಅಂದರೆ ತನ್ನ ಸಂಶೋಧನೆಯನ್ನು ಹೇಗೆ ನಡೆಸಿಕೊಂಡು ಹೋಗಬೇಕು ಅನ್ನೋದಕ್ಕೆ ಬೇಕಾದಂತಹ ಪೂರ್ವ ಮಾಹಿತಿಗಳು ಸಂಶೋಧಕನಿಗೆ ಸಿಕ್ತಾಗ ಆತ ಅದರ ಆಧಾರದ ಮೇಲೆ ಪ್ರಾಕಲ್ಪನೆಗಳನ್ನು ಅಥವಾ ಆಧಾರ ಕಲ್ಪನೆಗಳನ್ನು ರಚನೆ ಮಾಡ್ಕೊತ ಹೋಗ್ತಾನೆ. ಜೊತೆಗೆ ಕೆಲವೊಂದು ತಂತ್ರಗಳನ್ನು, ಯಾವ ತಂತ್ರಗಳನ್ನು ಅನುಸರಿಸಬೇಕು ಅನ್ನೋದನ್ನು ಆತ ಪ್ರಿಪೇರ್ ಮಾಡ್ಕೊತಾನೆ, ಜೊತೆಗೆ ಬಳಸ್ಕೊಳ್ಳೋದಾ ಹೋಗ್ತಾನೆ ಮತ್ತು ತನ್ನ ಕ್ಷೇತ್ರ ಕಾರ್ಯವನ್ನು ಹೇಗೆ ಪ್ರಾರಂಭ ಮಾಡಬೇಕು ಅನ್ನೋದನ್ನು ಕೂಡ ನಿರ್ಧರಿಸಲು ಸಾಹಿತ್ಯ ಅಧ್ಯಯನ ಸಂಶೋಧಕನಿಗೆ ಸಹಾಯ ಮಾಡುತ್ತೆ. ಜೊತೆಗೆ ತಾನು ಸಂಶೋಧನೆ ಮಾಡಲು ಹೊರಟಿರುವ ಕ್ಷೇತ್ರದಲ್ಲಿ ಈಗಾಗಲೇ ಯಾರಾದರೂ ಕೂಡ ಶೋಧನಾ ಕಾರ್ಯವನ್ನು ನಡೆಸಿದ್ದಾರಾ, ಅಂದರೆ ಫಸ್ಟ್ ಹಿಂದೆ ಯಾರಾದರೂ ಕೂಡ ಶೋಧನಾ ಕಾರ್ಯವನ್ನು ನಡೆಸಿದ್ದಾರಾ ಎನ್ನುವುದರ ಬಗ್ಗೆ ಕೂಡ ಮಾಹಿತಿಯನ್ನು ಸಂಗ್ರಹಿಸಲು ಇದರಿಂದ ಸಾಧ್ಯ ಆಗುತ್ತೆ. ಇಲ್ಲಿ ಸಂಶೋಧನಾ ವಿಷಯಕ್ಕೆ ಸಹಾಯಕವಾಗುವಂತಹ ಒಂದು ಸಾಹಿತ್ಯದ ಪ್ರಕಾರಗಳು ಅಂತ ಬಂದಾಗ ಪುಸ್ತಕಗಳು,
ಸಂಶೋಧನಾ ಸಾಹಿತ್ಯ ಅಂದರೆ ರಿಸರ್ಚ್ ಮಾಡಿ ಈಗಾಗಲೇ ಬೇರೆ ಯಾರಾದರೂ ಕೂಡ ರಿಸರ್ಚ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ವಿಷಯವನ್ನು ಪ್ರಕಟಿಸಿದ್ರೆ ಅಥವಾ ಅಪ್ರಕಟಿತ ಮಾಹಿತಿ ಕೂಡ ಆಗಿರಬಹುದು ಅಥವಾ ಸ್ವಲ್ಪ ಮಟ್ಟಿಗೆ ನಮಗೆ ಮಾಹಿತಿಯನ್ನು ಒದಗಿಸುವಂತಹ ಸಂಶೋಧನಾ ಸಾಹಿತ್ಯಗಳು ಆಗಿರಬಹುದು, ನಿಯತಕಾಲಿಕೆಗಳು, ವಾರ್ತಾಪತ್ರಿಕೆಗಳು, ನ್ಯೂಸ್ ಪೇಪರ್, ವರದಿಗಳು ಅಂದರೆ ರಿಪೋರ್ಟ್ಸ್, ಶ್ರವ್ಯ ಮತ್ತು ದೃಶ್ಯ ಪರಿಕರಗಳು, ಆಡಿಯೋ ವಿಜುವಲ್ ಐಡ್ಸ್, ನಂದೇ ರೆಕಾರ್ಡ್ ಮಾಡಿಟ್ಟಿರುವಂತಹ ಸಿ ಡಿ ಇರಬಹುದು ಅಥವಾ ಕ್ಯಾಸೆಟ್ ಇರಬಹುದು ಅಥವಾ ರೇಡಿಯೋ ಇರಬಹುದು, ಟಿ ವಿ ಇರಬಹುದು, ಇವುಗಳನ್ನು ಆಡಿಯೋ ವಿಜುವಲ್ ಏಡ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಅಂತರ್ಜಾಲ ಮತ್ತು ವೆಬ್ಸೈಟ್ಗಳಿಂದ ಮಾಹಿತಿ, ಸಂಶೋಧನಾ ಮಾರ್ಗದರ್ಶಕರಿಂದ ಮಾಹಿತಿ ಅಂದರೆ ಗೈಡ್ಗಳಿಂದ, ವಿಷಯ ತಜ್ಞರಿಂದ ಮಾಹಿತಿ, ಗ್ರಂಥಪಾಲಕರಿಂದ ಮಾಹಿತಿ, ಗ್ರಂಥಸೂಚಿಗಳಿಂದ, ಆಕರಗಳಿಂದ ಮಾಹಿತಿ, ವಿಶೇಷಾಂಕಗಳು ಮತ್ತು ನಿಯತಕಾಲಿಕೆಗಳು, ಪುಸ್ತಕ ಸಮೀಕ್ಷೆ ವಿಮರ್ಶೆ, ವಿಷಯದ ನಿಯತಕಾಲಿಕೆಗಳು, ವಿಚಾರಗೋಷ್ಠಿಗಳು, ಇವೆ ಮೊದಲಾದವುಗಳು ಸಂಶೋಧನಾ ವಿಷಯಕ್ಕೆ ಸಂಬಂಧಿಸಿದಂತಹ ಪೂರ್ವ ಮಾಹಿತಿಯನ್ನು ಒದಗಿಸುವಂತಹ ಪ್ರಮುಖವಾದ ಸಾಹಿತ್ಯದ ಪ್ರಕಾರಗಳಾಗಿದ್ದು ಸಂಶೋಧಕನು ತನ್ನ ಸಂಶೋಧನಾ ವಿಷಯದ ಮೇಲೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಮಾಹಿತಿಯನ್ನು ಒದಗಿಸುವಂಥ ಈ ಎಲ್ಲ ಸಾಹಿತ್ಯದ ಪ್ರಕಾರಗಳನ್ನು ಬಹಳ ಆಸಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಅಧ್ಯಯನವನ್ನು ಮಾಡುವುದರ ಮೂಲಕ ತನ್ನ ವಿಷಯಕ್ಕೆ ಬೇಕಾದಂತಹ ಪೂರ್ವವಾದ ಮಾಹಿತಿಗಳನ್ನು ಪಡೆದುಕೊಂಡು ಅವುಗಳ ಆಧಾರದ ಮೇಲೆ ಮುಂದಿನ ಹಂತವಾದಂತಹ ಪ್ರಾಕಲ್ಪನೆಯ ಹಂತವನ್ನು ಪ್ರವೇಶಿಸುತ್ತಾನೆ. ಇದಿಷ್ಟು ಪ್ರೋಸೆಸ್ ಆಫ್ ಸೋಷಿಯಲ್ ವರ್ಕ್ ರಿಸರ್ಚ್. ಇದರಲ್ಲಿ ಬರುವಂತಹ ಎರಡು ಹಂತಗಳನ್ನು ನಾನು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮೊದಲನೇದು ಸಂಶೋಧನಾ ವಿಷಯದ ಆಯ್ಕೆ, ಎರಡನೇದು ಸಂಶೋಧನಾ ವಿಷಯಕ್ಕೆ ಸಂಬಂಧಿಸಿದಂತಹ ಸಾಹಿತ್ಯದ ಅಧ್ಯಯನ. ಇದು ಎರಡು ಪ್ರೋಸೆಸ್ಗಳ ಟೂ ಸ್ಟೆಪ್ಸ್. ನೆಕ್ಸ್ಟು ವಿಡಿಯೋದಲ್ಲಿ ನಾನು ಪ್ರಾಕಲ್ಪನೆ ಅಥವಾ ಆಧಾರ ಕಲ್ಪನೆಯ ರಚನೆ, ಫಾರ್ಮುಲೇಷನ್ ಆಫ್ ಹೈಪೋಥಿಸಿಸ್ ಅಂದರೆ ಏನು, ಏನಕ್ಕೆ ಇದು ನಮ್ಮ ಒಬ್ಬ ಸಂಶೋಧಕನಿಗೆ ಸಂಶೋಧನೆಯಲ್ಲಿ ಏಕೆ ಇದು ಅವಶ್ಯಕವಾಗಿದೆ ಮತ್ತು ಇದನ್ನು ಹೇಗೆ ರಚಿಸಬಹುದು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.